ಸಿದ್ದರಾಮಯ್ಯ ಅವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡಿಸಿಲ್ಲ. ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ, ಆದರೆ ಈ ರಾಜ್ಯದಲ್ಲಿ ಸೇವ್ ಮಾಡ್ತಕ್ಕಂಥ ಸ್ಥಿತಿ ಏನು, ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋರು ಯಾರು? ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧದ ಮುಂದೆ ಯಾರ್ಯಾರಿಗೆ ಎಫ್ ಐ ಆರ್ ಆಗಿದೆ ಎಲ್ಲರೂ ಕೊಡಿ, ಕೊಡಿ ಎಲ್ಲರೂ, ತಾಕತ್ತಿದ್ರೆ. ಏನ್ರಿ ಅದು ಬಿಟ್ಟು ಕಾನೂನು ಪ್ರಕಾರ ಏನು ಬರುತ್ತೆ? ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ, ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನು ತರಬೇಕು, ರಾಜ್ಯದಿಂದ ಏನು ಮಾಡಬೇಕು, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ. ಸಿದ್ದರಾಮಯ್ಯ ಮನವಿ ಮಾಡ್ತೀನಿ, ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ. ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ. ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ, ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ, ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತವಾಗಿ ಉಳಿದದೆ, ಇನ್ನೂ ಮೂರು ತಲೆಮಾರು ಇರ್ತದೆ. ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ, ಮೈಸೂರು ಉಳಿಬೇಕು, ಮಾಸ್ಟರ್ ಪ್ಲಾನ್ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕು, ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ, ಯೂಜಿಡಿ ಸಮಸ್ಯೆ, ರಸ್ತೆ ಇಲ್ಲ ಅಂತೇಳಿ, ಉದ್ಯಾನವನ ನಗರ ಇದು ಉಳಿಬೇಕು, ಅದನ್ನ ಉಳಿಸೋ ಜಾತ ನಿಮ್ಮ ಮೇಲಿದೆ, ಅದು ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ. ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡಿಸಿಲ್ಲ. ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ, ಆದರೆ ಈ ರಾಜ್ಯದಲ್ಲಿ ಸೇವ್ ಮಾಡ್ತಕ್ಕಂಥ ಸ್ಥಿತಿ ಏನು, ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು? ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧದ ಮುಂದೆ ಯಾರ್ಯಾರಿಗೆ ಎಫ್ ಐ ಆರ್ ಆಗಿದೆ ಎಲ್ಲರೂ ಕೊಡಿ, ಕೊಡಿ ಎಲ್ಲರೂ, ತಾಕತ್ತಿದ್ರೆ. ಏನ್ರಿ ಅದು ಬಿಟ್ಟು ಕಾನೂನು ಪ್ರಕಾರ ಏನು ಬರುತ್ತೆ? ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ, ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನು ತರಬೇಕು, ರಾಜ್ಯದಿಂದ ಏನು ಮಾಡಬೇಕು, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ. ಸಿದ್ದರಾಮಯ್ಯ ಮನವಿ ಮಾಡ್ತೀನಿ, ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ. ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ. ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ, ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ, ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತವಾಗಿ ಉಳಿದದೆ, ಇನ್ನೂ ಮೂರು ತಲೆಮಾರು ಇರ್ತದೆ. ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ, ಮೈಸೂರು ಉಳಿಬೇಕು, ಮಾಸ್ಟರ್ ಪ್ಲಾನ್ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕು, ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ, ಯೂಜಿಡಿ ಸಮಸ್ಯೆ, ರಸ್ತೆ ಇಲ್ಲ ಅಂತೇಳಿ, ಉದ್ಯಾನವನ ನಗರ ಇದು ಉಳಿಬೇಕು, ಅದನ್ನ ಉಳಿಸೋ ಜಾತ ನಿಮ್ಮ ಮೇಲಿದೆ, ಅದು ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ. ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ.